ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಈಗಾಗಲೇ ಹಿಂದಿನ ಒಂದು ವ್ಯಾಕರಣಾಂಶದಲ್ಲಿ ಈ ಒಂದು ಅಲಂಕಾರಗಳ ಬಗ್ಗೆ ತಿಳ್ಕೊಂಡಿದ್ರಿ ಈ ಅಲಂಕಾರಗಳಲ್ಲಿ ಮೊದಲನೆಯದಾಗಿ ಶಬ್ದ ಅಲಂಕಾರದಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನಾ ಎಲ್ಲವನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗಾದರೆ ಇಂದಿನ ಒಂದು ವ್ಯಾಕರಣಾಂಶದಲ್ಲಿ ಅರ್ಥಾಲಂಕಾರ ಅಂದ್ರೆ ಏನು ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನಾನು ಹೇಳಲಿಚ್ಛಿಸುತ್ತೇನೆ ಅದಕ್ಕೂ ಮುಂಚೆ ಒಂದು ನುಡಿಮುತ್ತಿನೊಂದಿಗೆ ಪ್ರಾರಂಭಿಸೋಣ ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು ಅಂತ ಹೇಳ್ತಾ ಈಗ ವ್ಯಾಕರಣಾಂಶದಲ್ಲಿ ಶಬ್ದಾಲಂಕಾರ ಆಯಿತು ಅಲಂಕಾರಗಳಲ್ಲಿ ಈಗ ಬರ್ತಕ್ಕಂಥದ್ದು ಅರ್ಥಾಲಂಕಾರಗಳು ಅರ್ಥಾಲಂಕಾರಗಳು ಅಂತಂದ್ರೆ ಅಂತಕ್ಕಂಥದ್ದನ್ನ ನಾ ಹೇಳ್ತಾ ಹೋಗ್ತೀನಿ ನೋಡ್ರಿ ನಿಮ್ಗೇನು ಪರೀಕ್ಷಾ ಸಂದರ್ಭಗಳಲ್ಲಿ ಅರ್ಥಾಲಂಕಾರ ಅಂದ್ರೇನ ಶಬ್ದಾಲಂಕಾರ ಅಂದ್ರೇನೋ ಅಲಂಕಾರಗಳು ಎಂದರೇನೋ ಅದನ್ನೇನು ಕೇಳಲ್ಲ ಹಾಗಾಗಿ ಒಂದ್ಸಲ ಈ ತಲೆಯಲ್ಲಿ ತಲೆಯಲ್ಲಿಟ್ಕೊಳ್ರಿ ಹಾಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ ಅರ್ಥಗಳಲ್ಲಿ ಅಲಂಕಾರ ಸಿದ್ಧಿಸಿದರೆ ಅದನ್ನು ಅರ್ಥಾಲಂಕಾರ ಎಂದು ಕರೆಯಲಾಗುತ್ತದೆ ಪದಗಳಲ್ಲಿ ಲಾಲಿತ್ಯವನ್ನ ತೋರುವುದು ಒಂದು ಕಲೆಯಾದರೆ ಅದೇ ಪದಗಳ ಅರ್ಥದಲ್ಲಿ ಅಲಂಕಾರವನ್ನು ತರುವುದೇ ಅರ್ಥಾಲಂಕಾರದ ಮತ್ತೊಂದು ವಿಶೇಷ ಕಲೆಯಾಗಿದೆ ಅಥವಾ ಈಸಿಯಾಗಿ ನಾವು ಅರ್ಥಾಲಂಕಾರ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡ್ರಿ ಮಾತಿನ ಅಥವಾ ಕಾವ್ಯ ಸೌಂದರ್ಯವು ಪದಗಳ ಅರ್ಥ ಚಮತ್ಕಾರದಿಂದ ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಅಂತೇಳಿ ಕರಿತೀವಿ ಹೌದಾ ಇಲ್ಲಿ ಶಬ್ದಾಲಂಕಾರದಲ್ಲಿ ಏನಾಯ್ತು ಶಬ್ದಗಳ ಮುಖಾಂತರ ಕಾವ್ಯದ ಸೌಂದರ್ಯ ಹೆಚ್ಚಿಸ್ತೈತಿ ಇಲ್ಲಿ ಏನಾಗ್ತೈತಿ ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಪದಗಳ ಅರ್ಥ ಚಮತ್ಕಾರದಿಂದ ಹೌದಾ ಪದಗಳ ಅರ್ಥ ಚಮತ್ಕಾರದಿಂದ ಹೆಚ್ಚಿದರೆ ಅದನ್ನ ನಾವು ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ ಹೌದು ಇಷ್ಟು ಅರ್ಥಾಲಂಕಾರ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ ಹಾಗೆ ಅರ್ಥಾಲಂಕಾರದಲ್ಲಿ ಪ್ರಮುಖವಾಗಿ ಆರು ಪ್ರಕಾರಗಳು ಬರ್ತಾವ ಅವುಗಳಲ್ಲಿ ಆರು ಪ್ರಕಾರಗಳು ಬರ್ತವಾ ಅದರ ನಿಮಗೆ ಹೈಸ್ಕೂಲ್ ಮಕ್ಕಳಿಗೆ ಬರೀ ಕೇಳೋದು ಹೆಚ್ಚಾಗಿ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರ ಇವುಗಳ ಬಗ್ಗೆ ನೀವು ಸಾಕಷ್ಟು ಆಸಕ್ತಿಯಿಂದ ಅವೆರಡು ಅಲಂಕಾರಗಳನ್ನು ಜಾಸ್ತಿ ಒತ್ತು ಕೊಟ್ಟು ತಿಳ್ಕೊಬೇಕು ಸಾಕಷ್ಟು ಉದಾಹರಣೆಗಳನ್ನ ಬಿಡಿಸ್ತಾ ಹೋದರೆ ಮಾತ್ರ ಆ ಅಲಂಕಾರಗಳು ನಿಮಗೆ ಈಸಿಯಾಗಿ ತಿಳಿತಾ ಹೋಗ್ತಾವ ಇನ್ನು ಹತ್ತನೇ ತರಗತಿ ಮಕ್ಕಳಿಗೆ ಎಲ್ಲೋ ರೇರ್ ಉತ್ಪ್ರೇಕ್ಷ ಅಲಂಕಾರ ಒಂದು ಯಾವಾಗಾದರೂ ಕೇಳಬಹುದು ಎರಡಂತೂ ಇರ್ತಾವ ನಿಮಗೆ ಯಾವ್ದಾದ್ರು ಅಥವಾ ಅಂತ ಆಪ್ಷನ್ ಇದ್ದೇ ಇರುತ್ತೆ ಹೆಚ್ಚಾಗಿ ನೀವು ಜಾಸ್ತಿ ಗಮನ ಕೊಡ್ಬೇಕಾದದ್ದು ಯಾವುದು ಉಪಮಾಲಂಕಾರ ರೂಪಕ ಅಲಂಕಾರ ಇವೆರಡು ಅಲಂಕಾರಗಳ ಬಗ್ಗೆ ನೀವು ತಿಳ್ಕೊಂಡ್ರಿಪಾ ಅಂತಂದ್ರ ನಿಮಗೆ ಈಸಿಯಾಗಿ ಈ ಅಲಂಕಾರ ಬಿಟ್ಟು ಬೇರೆ ಅಲಂಕಾರಗಳನ್ನ ಕೇಳೋದೇ ರೇರ್ ಹೌದು ಹಾಗಾಗಿ ಉಪಮಾಲಂಕ ಎಷ್ಟು ಪ್ರಕಾರ ಬರ್ತಾವ ನೋಡ್ರಿ ಮೊದಲೇದಾಗಿ ಉಪಮಾಲಂಕಾರ ಒಂದು ಎರಡು ರೂಪಕಾಲಂಕಾರ ಮೂರು ದೃಷ್ಟಾಂತ ಅಲಂಕಾರ ನಾಲ್ಕು ಉತ್ಪ್ರೇಕ್ಷಾಲಂಕಾರ ಐದು ಶ್ಲೇಷಾಲಂಕಾರ ಆರು ಅರ್ಥಾಂತರ ನ್ಯಾಸಾಲಂಕಾರ ಅಲಂಕಾರ ಇಷ್ಟು ಈ ಅರ್ಥಾಲಂಕಾರದಲ್ಲಿ ಆರು ಪ್ರಕಾರಗಳಲ್ಲಿ ಕೇವಲ ಎರಡು ಅಲಂಕಾರಗಳನ್ನ ನೀವು ತುಂಬಾ ಆಸಕ್ತಿಯಿಂದ ಅದನ್ನು ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಅದರಲ್ಲೇ ಮಾರ್ಕ್ಸ್ ನಾವು ತಗೋಬಹುದು ಹೆಚ್ಚಾಗಿ ಉಪಮ ಮತ್ತು ರೂಪಕ ಅಲಂಕಾರಕ್ಕೆ ನೀವು ಜಾಸ್ತಿ ಒತ್ತನ್ನು ಕೊಡಬೇಕಾಗ್ತೈತಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದೆರಡೆರಡು ಉದಾಹರಣೆಗಳನ್ನು ತಿಳಿಸ್ತಾ ಹೋಗ್ತೀನಿ ಉಳಿದಂಥ ಒಂದು ಅಲಂಕಾರಗಳಿಗೆ ಒಂದೊಂದು ಉದಾಹರಣೆ ಆದರೆ ಸಾಕು ನೀವು ಉಪಮ ರೂಪಕ ಅವುಗಳ ಬಗ್ಗೆ ಜಾಸ್ತಿ ಆಸಕ್ತಿ ಕೊಟ್ಟು ಕೇಳಿದ್ರೆ ಮಾತ್ರ ನಿಮಗೆ ಆ ಅಲಂಕಾರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗಾಗಿ ಮೊದಲನೆಯದಾಗಿ ಯಾವ ಅಲಂಕಾರ ಉಪಮಾಲಂಕಾರ ಏನ್ ಉಪಮಾಲಂಕಾರ ಅದ್ರ ಬಗ್ಗೆ ನೀವು ವ್ಯಾಖ್ಯೆಗಳನ್ನ ತಿಳ್ಕೊಳ್ರಿ ಹಾಗೇನೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳು ಯಾವ್ಯಾವ ಬರ್ತಾವ ಅವನ್ ತಲೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಇದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ನೋಡ್ರಿ ಎರಡು ವಸ್ತುಗಳಿಗಿರುವ ಪರಸ್ಪರ ಸಾದೃಶ್ಯ ಸಂಪತ್ತನ್ನ ಹೇಳುವುದೇ ಉಪಮಾಲಂಕಾರ ಸಾದೃಶ್ಯ ಅಥವಾ ಪರಸ್ಪರ ಹೋಲಿಕೆ ಇರ್ತಕ್ಕಂಥದ್ದು ಅರ್ಥ ಆಯ್ತಾ ಎರಡು ವಸ್ತುಗಳಾಗಿರುವ ಪರಸ್ಪರ ಹೋಲಿಕೆ ಸಂಪತ್ತನ್ನ ಹೇಳ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ ಹೌದಾ ಇದ್ರಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳು ಇರ್ತಾವ ಮೊದಲೇದೇನ್ ಬರ್ತೈತಿ ಉಪಮಾನ ಏನ್ ಉಪಮಾನ ಅಂದ್ರೆ ಹೋಲಿಸುವುದು ಅಥವಾ ಮತ್ತೊಬ್ಬರನ್ನ ಹೊಗಳುವುದು ಅಂದ್ರ ಒಂದು ವಾಕ್ಯವನ್ನ ಕೊಡ್ತಾರೆ ಆ ವಾಕ್ಯವನ್ನ ಕೊಟ್ಟಾಗ ಅದನ್ನ ನಾವು ಈಸಿಯಾಗಿ ಹೇಗೆ ಕಣ್ಕೋಬೇಕು ಅದು ಹೋಲಿಕೆ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಉಪಮಾಲಂಕಾರ ಅಲಂಕಾರ ಅಂತೇಳಿ ನಾವು ಗೆಸ್ ಮಾಡ್ಬೇಕಾಗ್ತೈತಿ ಹಾಗೇನೆ ಇನ್ನೊಂದು ಅಂಶ ಬಂತು ಉಪಮೇಯ ಉಪಮೇಯ ಅಂದ್ರೆ ಹೋಲಿಸಿ ಕೊಳ್ಳೋದು ಅಂದ್ರೆ ತಾವೇ ಹೊಗಳಿಸಿ ಕೊಳ್ಳೋದು ಅದನ್ನ ನಾವು ಉಪಮೇಯ ಅಂತೇಳಿ ಕರಿತೀವಿ ಹಾಗೇನೆ ಸಮಾನ ಧರ್ಮ ಅಂತಕ್ಕಂಥ ಇನ್ನೊಂದು ಅಂಶ ಬಂತು ಇಲ್ಲಿ ಉಪಮೇಯ ಉಪಮಾನಗಳು ಪ್ರಧಾನವಾಗಿ ಕಂಡು ಬರ್ತಾವ ಎಲ್ಲಿ ಸಮಾನ ಧರ್ಮದಲ್ಲಿ ಅದೇ ರೀತಿ ಇನ್ನು ಉಪಮಾವಾಚಕ ಶಬ್ದ ಹೌದು ಈ ಉಪಮಾವಾಚಕ ಶಬ್ದದಿಂದಲೇ ನಾವು ಈಸಿಯಾಗಿ ಇದೇ ಉಪಮಾಲಂಕಾರ ಅಂತೇಳಿ ನಾವು ಕಂಡುಹಿಡೀಬಹುದು ಅಂತೆ ಅಂತಿರೆ ಓಲ್ ಹಾಂಗ್ ಈ ರೀತಿ ನಾಲ್ಕು ಅಂಶಗಳು ಉಪಮಾಲಂಕಾರದಲ್ಲಿ ನಾವು ಕಾಣ್ತಾ ಮಾಡ್ತಾ ಹೋಗ್ತಿವಿ ಈ ನಾಲ್ಕು ಅಂಶಗಳು ಪೂರ್ಣವಾಗಿತ್ತಪ್ಪ ಅಂತಂದ್ರ ಅದನ್ನ ನಾವು ಪೂರ್ಣೋಪಮ ಅಲಂಕಾರ ಅಂತೇಳಿ ಕರಿತೀವಿ ಇದ್ರಲ್ಲಿ ಯಾವುದೇ ಒಂದು ಅಂಶ ಕಡಿಮೆ ಇದ್ದರೂ ಕೂಡ ಅದನ್ನ ನಾವು ಏನಂತ ಕರಿತೀವಿ ಲುಪ್ತೋಪಮ ಅಲಂಕಾರ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಇಷ್ಟು ಈ ಅಲಂಕಾರ ಅರ್ಥಾಲಂಕಾರ ಅಂದ್ರೆ ಏನು ಅರ್ಥಾಲಂಕಾರದಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಪ್ರಕಾರಗಳಲ್ಲಿ ಮೊದನೇದಾಗಿ ಉಪಮಾಲಂಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಅದರಲ್ಲಿ ಎಷ್ಟು ಅಂಶಗಳಿರಬೇಕು ಉಪಮಾನ ಉಪಮೇಯ ಸಮಾನ ಧರ್ಮ ಉಪಮಾವಾಚಕ ಈ ನಾಲ್ಕು ಅಂಶಗಳನ್ನು ನೀವು ಇಟ್ಕೋಬೇಕು ಕರೆಕ್ಟಾಗಿ ಪಾಯಿಂಟ್ ವೈಸ್ ನೀವು ಬರಿತಾ ಹೋದರೆ ಈಸಿಯಾಗಿ ಗೊತ್ತಾಗ್ತೈತಿ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅದು ಯಾವ ರೀತಿ ಉದಾಹರಣೆ ಮೂಲಕ ಅದನ್ನು ಹೇಗೆ ಉಪಮೇಯ ಬರಿಬೇಕು ಉಪಮಾನ ಹೇಗೆ ಬರಿಬೇಕು ಉಪಮಾವಾಚಕ ಶಬ್ದ ಯಾವ್ದು ಬರಬೇಕು ಅಂತಕ್ಕಂಥದ್ದು ಉದಾಹರಣೆಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಹೌದಾ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಅಂತೆ ಅಂತಕ್ಕಂಥ ಅಲ್ಲಿ ಪದ ಬಂತು ಹಾಗಾಗಿ ಇಲ್ಲಿ ಅಂತೆ ಇತ್ತಪ್ಪ ಅಂತಂದ್ರ ನಾವು ಅದನ್ನ ಉಪಮಾಲಂಕಾರ ಅಂತ ಹೇಳಿ ಕಂಡಿಡಬೇಕು ಹಾಗೇನೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಹೌದಾ ಇಲ್ಲಿ ಕೂಡ ಅಂತೆ ಅಂತಕ್ಕಂಥ ಪದ ಬಂತು ಅದನ್ನು ಈಸಿಯಾಗಿ ನೀವು ಕಣ್ಣಿ ಕಣ್ಕೋಬೇಕಾಗ್ತೈತಿ ಅದರಲ್ಲಿ ಉಪಮೇಯನೂ ಬಂತು ಉಪಮಾನನೂ ಬಂತು ಸಮಾನ ಧರ್ಮನೂ ಬಂತು ಸಮಾನ ಧರ್ಮದಲ್ಲಿ ವಿಷ ಬೆರೆತಂತೆ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ ಅಂತೆ ಎಂಡ್ ಎಂಡಾಯಿತು ಅಂತಂದ್ರೆ ಅಲ್ಲಿ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಹೇಳಿ ನಾವು ತಿಳ್ಕೊಬೇಕಾಗ್ತೈತಿ ಹಾಗೇನೆ ಅದರಲ್ಲಿ ಏನಾದರೂ ಈಗ ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಹೋರಾಡಿದರು ಅಂತ ಹೇಳಿ ಬಂತು ಅಲ್ಲಿ ಮದ ಗಜಗಳಂತೆ ಅಂತೆ ಅಂತಕ್ಕಂಥದ್ದು ಇರೋದ್ರಿಂದ ಇದು ಕೂಡ ಉಪಮಾಲಂಕಾರ ಹಾಗಾಗಿ ಅಲ್ಲಿ ಹೋರಾಡಿದರು ಅಂತಕ್ಕಂಥದ್ದು ಕ್ರಿಯಾಪದ ಇರೋದ್ರಿಂದಾಗಿ ಸಮಾನ ಧರ್ಮ ಹೋರಾಡುವುದು ಅಂತಕ್ಕಂಥದ್ದು ಇಲ್ಲಿ ಬಂತು ಹೌದು ಈ ರೀತಿ ನಾವು ಅಲಂಕಾರಗಳನ್ನು ಕಂಡ್ಕೋಬೇಕಾಗ್ತೈತಿ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಒಂದೆರಡು ಉದಾಹರಣೆಗಳ ಬಗ್ಗೆ ನಾನು ಹೇಳ್ತಾ ಮಾಡ್ತಾ ಹೋಗ್ತೀನಿ ಇಷ್ಟು ಮೊದಲು ಅರ್ಥಾಲಂಕಾರ ಅಂದ್ರೇನು ಅರ್ಥಾಲಂಕಾರದಲ್ಲಿ ಇರ್ತಕ್ಕಂಥ ಪ್ರಕಾರಗಳಲ್ಲಿ ಉಪಮಾಲಂಕಾರ ಅಂದ್ರೇನು ಉಪಮಾಲಂಕಾರದಲ್ಲಿ ಎಷ್ಟು ಅಂಶಗಳು ಪ್ರಮುಖವಾಗಿರ್ತಾವ ಇಷ್ಟೆಲ್ಲವನ್ನ ಬರೆದ್ರೆ ಮಾತ್ರ ನಿಮಗೆ ಐದು ಮಾ ಸಿಗುತ್ತದೆ ಮೊದಲು ಉಪಮಾನ ಯಾವುದು ಉಪಮೇಯ ಯಾವುದು ಸಮಾನ ಧರ್ಮ ಯಾವುದು ಉಪಮಾಚಕ ಶಬ್ದ ಯಾವುದು ಹಾಗೇನೆ ಯಾವ ಅಲಂಕಾರ ಅಂತಕ್ಕಂಥದ್ದನ್ನು ಕೂಡ ನೀವು ಹೆಸರಿಸಿದಾಗ ಮಾತ್ರ ಈ ಐದು ಅಂಶಗಳು ಇದ್ದಾಗ ಮಾತ್ರ ಅದನ್ನು ನಾವು ಕಂಡುಹಿಡೀಬಹುದು ಉಪಮ ಅಲಂಕಾರ ಅಂತ ಹೇಳಿ ಹಾಗಾದರೆ ಇದು ವಿಡಿಯೋ ಎಷ್ಟು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ ಹಾಗಾದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈಗ ಇದನ್ನು ಮುಗಿಸೋಣ ಮುಂದಿನ ಒಂದು ವಿಡಿಯೋದಲ್ಲಿ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಸ್ಟಾರ್ಟ್ ಮಾಡಿ